ನಮಸ್ಕಾರ, ವೆರಿ ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಈಗಂತೂ ದಿನ ದಿನ ಕಳಿತಿದ್ದ ಹಾಗೆ ಈ ಮೂರನೇ ಅಲೆ ಆತಂಕ ಸ್ವಲ್ಪ ಜಾಸ್ತಿ ಆಗ್ತಾ ಇದೆ. ಯಾಕೆಂದರೆ ಒಮೈಕ್ರಾನ್ ಕೇಸ್ 21ಕ್ಕೆ ಏರಿಕೆ ಆಗಿದೆ. ಒಮೈಕ್ರಾನ್ ಇವತ್ತು ಇನ್ನೆಷ್ಟು ಕೇಸ್ ಆಗುತ್ತೆ ಅನ್ನೋದು ಈಗಿರುವಂಥ ಒಂದು ಆತಂಕ. ಈ ಬೆಂಗಳೂರಿನಲ್ಲಿ ಟೆನ್ಷನ್, ಇವತ್ತು ಐವರ ವರದಿ ರಿಲೀಸ್ ಆಗಬೇಕು. ಒಮೈಕ್ರಾನ್ ಎಂಟ್ರಿ ಭಯ ಬೇಡ, ಆದರೆ ಎಚ್ಚರಿಕೆ ಇರಲಿ. ಇದು ಅಲರ್ಟ್, ಎಲ್ಲರೂ ಹುಷಾರಾಗಿರೋಣ, ಎಚ್ಚರಿಕೆಯಿಂದಿರೋಣ ಅಂತ. ಮೊದಲ ಬ್ರೇಕಿಂಗ್ ನ್ಯೂಸ್, ಮೊದಲನೇ ಅಲೆ ನಿರ್ಲಕ್ಷ್ಯ ಮಾಡಿದಾಗ ಎರಡನೇ ಅಲೆ ಎಷ್ಟು ಅನುಭವಿಸಿದ್ವಿ ಅಂತ ಗೊತ್ತು. ಎರಡನೇ ಅಲೆಯ ನಿರ್ಲಕ್ಷ್ಯ ಮೂರನೇ ಅಲೆಗೆ ಬರುತ್ತೆ ಅಂದರೂ ಕೂಡ ಜನ ತಲೆ ಕೆಡಿಸ್ಕೋತಿಲ್ಲ. ಈಗ ದೇಶವನ್ನೇ ವ್ಯಾಪಿಸ್ತಾ ಇದೆ ನಿಧಾನಕ್ಕೆ ಒಮೈಕ್ರಾನ್ ಸೋಂಕು. ಬ್ರೇಕಿಂಗ್ ನ್ಯೂಸ್. ಹೆದರ್ಕೊಂಡು ಭಯಭೀತರಾಗಿ ಇನ್ನೇನೋ ಆಗ್ಬಿಡಬೇಕು ಅಂತಲ್ಲ, ಆದರೆ ಎಚ್ಚರಿಕೆ ಇರಬೇಕು, ಅಲರ್ಟ್ ಆಗಿರಬೇಕು. ಯಾಕೆಂದರೆ ನಿನ್ನೆ ಒಂದೇ ದಿನ ಮೂರು ರಾಜ್ಯಗಳಲ್ಲಿ 17 ಒಮೈಕ್ರಾನ್ ಕೇಸ್ ದಾಖಲಾಗಿದೆ. ರಾಜಸ್ಥಾನ, ಮಹಾರಾಷ್ಟ್ರ ಮತ್ತು ದೆಹಲಿ. ರಾಜಸ್ಥಾನದಲ್ಲಿ 9, ಮಹಾರಾಷ್ಟ್ರದಲ್ಲಿ 7, ದೆಹಲಿಯಲ್ಲಿ 1 ಕೇಸ್. ದೇಶದಲ್ಲಿ 5 ರಾಜ್ಯಗಳ ಒಟ್ಟು 21 ಒಮೈಕ್ರಾನ್ ಪತ್ತೆಯಾಗಿದೆ. ಹಾಗಾಗಿ ಅಲರ್ಟ್. 66 ವರ್ಷದ ವ್ಯಕ್ತಿ ಬೆಂಗಳೂರಿನಲ್ಲಿ ಫಸ್ಟ್ ಕೇಸ್, ಇಡೀ ದೇಶಕ್ಕೇನೆ. ಆಫ್ರಿಕಾದಿಂದ ಬಂದರು, ಇಲ್ಲಿ ಒಮೈಕ್ರಾನ್ ಪಾಸಿಟಿವ್ ಆಯಿತು, ಚಿಕಿತ್ಸೆ ಪಡೆದು ಆಫ್ರಿಕಾಗೆ ವಾಪಸ್ ಹೋದರು. ಟೆನ್ಷನ್ ಇಲ್ಲ, ಒಬ್ಬರು ಇಲ್ಲವೇ ಇಲ್ಲ. ಆದರೆ ಇನ್ನೊಬ್ರು ಇದ್ದಾರೆ ಇಲ್ಲೇ, ಅವರು 46 ವರ್ಷ, ಡಾಕ್ಟ್ರು. ಒಮೈಕ್ರಾನ್ ಅಟ್ಯಾಕ್ ಆಗಿದೆ, ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರ ಕ್ವಾರಂಟೈನ್, ಪ್ಲಸ್ ಇವತ್ತು ರಿಪೋರ್ಟ್ ಬರಬೇಕು ಅವ್ರದ್ದು. ಪ್ರೈಮರಿ ಕಾಂಟ್ಯಾಕ್ಟ್, ಸೆಕೆಂಡ್ರಿ ಕಾಂಟ್ಯಾಕ್ಟ್, ಎಲ್ಲೂ ಯಾರ್ಯಾರು ಅಂತೆಲ್ಲ ಟ್ರೇಸ್ ಔಟ್ ಮಾಡಿದ್ರು, ನೂರಾರು ಗಟ್ಟಲೆ ಇದ್ದಾರೆ. ಇನ್ನು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಲ್ಲಿ ಬೇರೆ ಬೇರೆ ದೇಶ, ಅದರಲ್ಲೂ ಹೈ ಅಲರ್ಟ್ ದೇಶಗಳಿಂದ ಬರೋರ ಮೇಲೆ ಕಣ್ಣಿಡ್ತಿದ್ದಾರೆ. ಎಲ್ಲ ಕಡೆ ಅಲರ್ಟ್ ಆಗ್ತಿದ್ದಾರೆ. ವೈಯಕ್ತಿಕವಾಗಿ ನಾವು ಕೂಡ ಗುಜರಾತಲ್ಲಿ ನೋಡಿ, 72 ವರ್ಷದ ವ್ಯಕ್ತಿಗೆ ಒಮೈಕ್ರಾನ್ ಬಂದಿದೆ. ಜಿಂಬಾಬ್ವೆಯಿಂದ ಬಂದಿದ್ದರು, ಅವ್ರಿಗೀಗ ಒಮೈಕ್ರಾನ್ ಪಾಸಿಟಿವ್ ಆಯಿತು. ಇದು ಗುಜರಾತ್ ಕಳೆದ ವಾರ ಕಂಡು ಬಂದಿರುವಂತಹ ಸೋಂಕು, ಕನ್ಫರ್ಮೇಷನ್ 3ನೇ ಕೇಸ್ ಅದು. ಅವರಿಗೆ 72 ವರ್ಷ. ದೆಹಲಿಯಲ್ಲೂ ಇದೆ ಕೇಸು, ಗುಜರಾತಲ್ಲೂ ಇದೆ, ರಾಜಸ್ಥಾನದಲ್ಲಿ ಕೂಡ ಇದೆ. ಹೈಯೆಸ್ಟ್ ರಾಜಸ್ಥಾನ್, 9 ಕೇಸು ರಾಜಸ್ಥಾನದಲ್ಲಿ. ಮಹಾರಾಷ್ಟ್ರ, 33 ವರ್ಷದ ವ್ಯಕ್ತಿ, ಅವರಿಗೆ ಒಮೈಕ್ರಾನ್ ಪಾಸಿಟಿವ್, ಯಂಗ್ಸ್ಟರ್. ದೊಂಬಿವಿಲಿ ಮೂಲದ ವ್ಯಕ್ತಿಗೆ ಈ ಪಾಸಿಟಿವ್ ಬಂದಿರೋ ಒಂದು ಮಾಹಿತಿ ಸಿಗ್ತಾ ಇದೆ. ಆದರೆ ವ್ಯಾಕ್ಸಿನ್ ಪಡೆದಿಲ್ಲ ಅಂತ ಟೆಸ್ಟಲ್ಲಿ ಗೊತ್ತಾಗಿದೆ. ದುಬೈ ಮೂಲಕ ಕೇಪ್ ಟೌನ್ಗೆ ಆಗಮನ ಬಂದಿದ್ದರು, ಸೊ ಅದಾದಮೇಲೆ ಅವ್ರಿಗೆ ಗೊತ್ತಾಯಿತು. ನವಂಬರ್ 24 ದೆಹಲಿ ಮೂಲಕ ಮುಂಬೈಗೆ ಬಂದಿದ್ದರು. 33 ವರ್ಷ, ಯಂಗ್ಸ್ಟರ್, ಸೊ ಹಾಗಾಗಿ ವಯೋಮಿತಿ ಇಲ್ಲದೆ 66, 70, 33, 37 ವರ್ಷ. ದೆಹಲಿ ಅಲ್ಲೂ ಕೂಡ ಒಬ್ಬ ವ್ಯಕ್ತಿಗೆ ಒಮೈಕ್ರಾನ್ ಪಾಸಿಟಿವ್. ತಾಂಜೇನಿಯಾದಿಂದ ಆ ವ್ಯಕ್ತಿ ವಾಪಸ್ ಬಂದಿದ್ದರು ದೆಹಲಿಗೆ, ರಾಷ್ಟ್ರದ ರಾಜಧಾನಿ. ಡಿಸೆಂಬರ್ 2ನೇ ತಾರೀಕು ಆ ವ್ಯಕ್ತಿ 36-37 ವರ್ಷ, ದೆಹಲಿಗೆ ಬಂದಿದ್ದರು. ನಿನ್ನೆ ಒಂದೇ ದಿನ 7 ಕೇಸ್ ದಾಖಲಾಗಿದೆ ಮಹಾರಾಷ್ಟ್ರದಲ್ಲಿ. ಸೊ ಹಾಗಾಗಿ ಮಹಾರಾಷ್ಟ್ರ ಮುಂಬೈ ಭಾಗ ಅಲರ್ಟ್. 18 ವರ್ಷದ ಒಳಗಿನ 3ರಲ್ಲಿ ಒಮೈಕ್ರಾನ್. ದಿಸ್ ಇಸ್ ಒಂದು ಸ್ವಲ್ಪ ಇನ್ನೂ ಸ್ವಲ್ಪ ಕೇರ್ ತೊಗೋಬೇಕು, ಬಿಕಾಸ್ ವೆರಿ ಯಂಗ್ಸ್ಟರ್ಸ್ ಅವರಲ್ಲ. ನಿನ್ನೆ ಒಂದೇ ದಿನ ಮಹಾರಾಷ್ಟ್ರದಲ್ಲಿ 7 ಜನಕ್ಕೆ, ಅದು ಒಂದೇ ಕುಟುಂಬದ 4 ಜನಕ್ಕೆ ಈ ಒಮೈಕ್ರಾನ್ ಸೋಂಕು. ಅದು ರಾಜಸ್ಥಾನದಲ್ಲಿ. ಆಫ್ರಿಕಾದಿಂದ ಬಂದವರಿಗೆ ಸೋಂಕು ತಗಲಿದೆ ಅನ್ನೋ ಕನ್ಫರ್ಮೇಷನ್ ಸಿಕ್ಕಿದೆ. 4 ಜನರ ಸಂಪರ್ಕದಲ್ಲಿದ್ದವರು 5 ಜನ. ಇದು ರಾಜಸ್ಥಾನದ ಸುದ್ದಿ. ನಿನ್ನೆ ಒಂದೇ ದಿನ ದೇಶದಲ್ಲಿ, ರಾಜಸ್ಥಾನದಲ್ಲಿ ಅತಿ ಹೆಚ್ಚು ಒಮೈಕ್ರಾನ್ ಕೇಸ್ಗಳು ದಾಖಲಾಗಿದೆ. ಅಲರ್ಟ್, ಅಲರ್ಟ್, ಅಲರ್ಟ್. ಹುಷಾರಾಗಿದೆ. ನಾವು ಭಯ ಅಂದೇ ಹೋದರೂ ಒಂಚೂರು ಇದ್ದೇ ಇರುತ್ತೆ, ಆತಂಕ ಅಂತೂ ಇದ್ದೇ ಇದೆ ಇಡೀ ದೇಶದಾದ್ಯಂತ. ಅದು ಒಮೈಕ್ರಾನ್ನ ಆತಂಕ. ಅದು ಹೊರಬೀಳುತ್ತಾ ಹಾಗಾದರೆ 16 ಜನರ ರಿಪೋರ್ಟ್ ಇವತ್ತು ಅಂತ. ಹೈ ರಿಸ್ಕ್ ದೇಶಗಳಿಂದ ಬಂದವರ ವರದಿಯಲ್ಲಿ ಏನಿದೆ ಈ ಕ್ಷಣ ಬರ್ತಾ ಇದೆ, ಅದಕ್ಕೆ ಸಂಬಂಧಪಟ್ಟ ಹಾಗೆ ಬ್ರೇಕಿಂಗ್ ನ್ಯೂಸ್. ಕ್ವಿಕ್ ಆಗಿ ರೀಕ್ಯಾಪ್. ದೇಶದಲ್ಲಿ ರಾಜಸ್ಥಾನ, ದೆಹಲಿ, ಗುಜರಾತ್, ಕರ್ನಾಟಕ ಈಗಾಗಲೇ 21 ಪ್ರಕರಣ ಇದೆ. ಇವತ್ತು 4 ರಾಜ್ಯಗಳ 16 ಮಂದಿಯ ವರದಿ ಇವತ್ತು ರಿಲೀಸ್ ಆಗುವ ಸಾಧ್ಯತೆ ಇದೆ ಅನ್ನೋದು ಸಿಗ್ತಾ ಇರುವಂಥ ಮಾಹಿತಿ. ಇವತ್ತು ಜಿನೋಮ್ ಸಿಕ್ವೆನ್ಸಿಂಗ್, ಯಾಕೆಂದ್ರೆ 3-4 ದಿನ ಬೇಕು ಅದರ ರಿಪೋರ್ಟ್ ಎಲ್ಲ ಬಂದು ಇವ್ರ ಕೈ ಸೇರೋದಕ್ಕೆ. ಸೊ ಹಾಗಾಗಿ ಇವತ್ತು ಆ ಎಲ್ಲ ರಿಪೋರ್ಟ್ ಬರುತ್ತೆ ಅಂತ. ಜೊತೆಗೆ ಕರ್ನಾಟಕ, ಬೆಂಗಳೂರು ದೇಶದ ಮೊದಲ ಒಮೈಕ್ರಾನ್ ಕೇಸ್ ಪತ್ತೆಯಾಗಿರೋದು, 46 ವರ್ಷ, ಅವರ ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಿತರು ಯಾರಿದ್ದಾರೆ ಅವರೆಲ್ಲರ ರಿಪೋರ್ಟ್ ಇವತ್ತು ಬರುತ್ತೆ ಅನ್ನೋದಿದೆ. ಸೊ ಹಾಗಾಗಿ ಆ ರಿಪೋರ್ಟ್ ನೆಗೆಟಿವ್ ಬಂದರೆ ಎಲ್ಲರೂ ನಿಟ್ಟುಸಿರು, ಅಬ್ಬಾ ಬಚಾವು ಅಂತ. ಪಾಸಿಟಿವ್ ಬಂದರೆ
ಮತ್ತೆ ಒಂದಷ್ಟು ಸ್ಟ್ರಿಕ್ಟ್ ರೂಲ್ಸ್ ಒಂದಷ್ಟು ಆತಂಕ ಮುಂದುವರಿಯುತ್ತದೆ ಅದನ್ನು ನಾವು ಫೇಸ್ ಮಾಡಬೇಕು ಸೋ ಹಾಗಾಗಿ ಮಾಸ್ಕ್ ಹಾಕೊಳ್ಳೋದಿನ ಸಾಮಾಜಿಕ ಅಂತರ ಇಟ್ಕೊಳ್ಳೋದಿನ ಪ್ಲಸ್ ಸೆಕೆಂಡ್ ಡೋಸ್ ವ್ಯಾಕ್ಸಿನೇಷನ್ ತಗೊಳ್ಳೋದಿನ ಇದ್ಯಾವುದನ್ನು ಮರಿಬೇಡಿ ಆರೋಗ್ಯ ಇಲಾಖೆಯಿಂದ ಇವತ್ತು ಮಾಹಿತಿ ಬರುವ ಸಾಧ್ಯತೆ ದಟ್ಟವಾಗಿದೆ ಸೋ ಹಾಗಾಗಿ ಆರೋಗ್ಯ ಇಲಾಖೆಯ ಮಾಹಿತಿಗೋಸ್ಕರ ಕಾಯುವಿಕೆ ನಾಲ್ಕು ರಾಜ್ಯಗಳ 16 ಮಂದಿಯ ಇವತ್ತಿನ ಜಿನೋಮಿಕ್ ಸಿಕ್ವೆನ್ಸಿಂಗ್ ರಿಪೋರ್ಟ್ ಬರುವ ಸಾಧ್ಯತೆ ಏಕೆಂದರೆ ಅವರೆಲ್ಲ ಹೈ ರಿಸ್ಕ್ ದೇಶದಿಂದ ಬಂದವರ ಜೊತೆ ಕಾಂಟ್ಯಾಕ್ಟ್ ಇರೋರು ಜೊತೆಗೆ ಹೈ ರಿಸ್ಕ್ ದೇಶದಿಂದ ಬಂದವರು ಇವರೆಲ್ಲರದ್ದು ಟೆಸ್ಟ್ ಆಗಿದೆ ಅದರ ರಿಪೋರ್ಟ್ ಬರಬೇಕು ಕೌಂಟ್ ಡೌನ್ ಇವತ್ತಿನ ರಿಪೋರ್ಟ್ಗೆ